ಫೇರ್ ಫ್ಯಾರಿನ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದಲೂ ಅವ್ರ ಸ್ಟ್ಯಾಂಡ್ ಕ್ಲಿಯರ್ ಇದೆ ದಟ್ ಹಿಜಾಬ್ ವಿಚಾರದಲ್ಲಿ ಯಾರು ಮಾತಾಡಬೇಡಿ ಅಂತ ಸೊ ಈ ವಿಚಾರದಲ್ಲಿ ಬೇರೆ ಬೇರೆ ರಾಜಕೀಯ ನಾಯಕರುಗಳು ಅದರಲ್ಲೂ ಕೂಡ ಎಸ್ಪೆಷಲಿ ಕಾಂಗ್ರೆಸ್ ನಾಯಕರುಗಳು ಅಷ್ಟೊಂದು ರಿಯಾಕ್ಟ್ ಮಾಡ್ತಾ ಇಲ್ಲ ಮತ್ತು ಅವ್ರ ಸ್ಟ್ಯಾಂಡ್ ಏನನ್ನೋದು ಕ್ಲಾರಿಟಿ ಇಲ್ಲ ಬಟ್ ಜಮೀರ್ ಅಹಮದ್ ಖಾನ್ ಬಿಂಗ್ ಎಸ್ ಅ ಮುಸ್ಲಿಂ ಅವರು ಹಿಜಾಬ್ ಪರ ಅಥವಾ ವಿರುದ್ಧ ಅನ್ನೋದಕ್ಕಿಂತ ಅವರ ಅಭಿಪ್ರಾಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಅವರು ಒಬ್ಬ ಜನಪ್ರತಿನಿಧಿಗಳಿದ್ದಾರೆ ಮತ್ತು ಆ ಸಮುದಾಯ ಕೂಡ ಯಾರು ಏನು ಮಾತಾಡ್ತಾ ಇಲ್ಲ ನಮ್ಮ ಸಮುದಾಯದ ನಾಯಕರು ಅನ್ನುವಂತಹ ನಿರೀಕ್ಷೆಯ ಕಂಗಳಿಂದ ಎದುರು ನೋಡ್ತಾ ಇದ್ದಾರೆ ಆ ಸಮುದಾಯದ ಒಬ್ಬ ನಾಯಕರಾಗಿ ಹಿಜಾಬ್ ವಿಚಾರದಲ್ಲಿ ಆ ತಮ್ಮ ಧರ್ಮದಲ್ಲಿ ಏನು ಹೇಳಿದ್ದಾರೆ ಅಥವಾ ಯಾಕೆ ಹಿಜಾಬ್ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಅವರು ಹೇಳಿಕೆಯ ಜೊತೆ ಜೊತೆಗೆ ಹಿಜಾಬ್ ಆಗದೆ ಇರೋದಕ್ಕೆ ಭಾರತದಲ್ಲಿ ರೇಪ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತ ಹೇಳಿದ್ದು ಮತ್ತು ಇವತ್ತು ಕೂಡ ಅವರು ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸೌಂದರ್ಯ ಕಾಣಬಾರದು ಯಾಕೆ ಸೌಂದರ್ಯ ಕಾಣಬಾರದು ನೋಡುವವರ ಕಣ್ಗಳಲ್ಲಿ ಇದೆ ಸೌಂದರ್ಯ ಹೊರತು ಹಾಕೊಳ್ಳುವಂತಹ ಬಟ್ಟೆಯಲ್ಲಾಗ್ಲಿ ಅಥವಾ ಚರ್ಮದಲ್ಲಾಗಲಿ ಸೌಂದರ್ಯ ಇಲ್ಲ ಜಮೀರ್ ಅಹಮದ್ ಖಾನ್ ಅವರೇ ಅರ್ಥ ಮಾಡ್ಕೊಳ್ಳಿ ಸೌಂದರ್ಯ ಕಾಣಬಾರದು ಅದಕ್ಕೆ ಅವರು ಹಿಜಾಬ್ ಹಾಕೋಬೇಕು ಹೆಣ್ಮಕ್ಳು ಸುಂದರವಾಗೇ ಇರ್ತಾರೆ ಅವರಲ್ಲಿ ಸೌಂದರ್ಯತೆ ಅಡಗಿದ್ಯಾ ಇಲ್ವಾ ಅಂತ ನೋಡುವ ಕಣ್ಗಳಲ್ಲಿ ಇರುತ್ತೆ ನಿಮ್ಮ ಮಾತಿನ ಅರ್ಥ ಹೇಗಿದೆ ಅಂದ್ರೆ ಹೆಣ್ಮಕ್ಳು ಇರೋದೇ ಭೋಗಿಸೋಕೋಸ್ಕರ ಹಾಗಾದ್ರೆ ಹಾಗಾಗಿ ಭೋಗದ ಕಣ್ಣುಗಳಿಂದ ಅವರನ್ನ ನೋಡ್ತಾರೆ ಹೀಗಾಗಿ ಅವರು ಬುರ್ಕಾ ಹಾಕೋಬೇಕು ಅನ್ನೋ ನಾನು ಬುರ್ಕಾ ಅಥವಾ ಹಿಜಾಬ್ ಅದ್ರ ಬಗ್ಗೆ ನನ್ ನನ್ಗೆ ಯಾವುದೇ ರೀತಿಯಂತ ವೈಯಕ್ತಿಕ ಅಭಿಪ್ರಾಯಗಳಿಲ್ಲ ಅಂಡ್ ನಾವ್ ಅದ್ರ ಬಗ್ಗೆ ಮಾತಾಡೋದಿಲ್ಲ ಇಟ್ಸ್ ಇನ್ ಕೋರ್ಟ್ ಆದರೆ ಒಬ್ಬ ಹೆಣ್ಮಗಳ ಸೌಂದರ್ಯದ ಬಗ್ಗೆ ಅಥವಾ ಆಕೆ ಸೌಂದರ್ಯ ಕಾಣಬಾರದು ಅನ್ನೋ ಕಾರಣಕ್ಕೆ ಆಕೆ ಎಲ್ಲ ಮುಚ್ಕೊಂಡಿರ್ಬೇಕು ಮುಖ ಎಲ್ಲ ಮುಚ್ಕೋಬೇಕು ಅಂತ ಹೇಳೋದಿದೆಯಲ್ಲ ಅದು ನಿಜಕ್ಕೂ ಹೆಣ್ಣು ಮಕ್ಕಳ ವಿರೋಧಿ ಹೇಳಿಕೆ ಅದು ಆ್ಯಂಡ್ ಭಾರತದಲ್ಲಿ ಹಿಜಾಬ್ ಇಲ್ಲದೆ ಇರೋ ಕಾರಣಕ್ಕೆ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಹಿಜಾಬೇ ಹಾಕ್ಕೊಂಡಿರುವಂತಹ ಮುಸಲ್ಮಾನ ಹೆಣ್ಣು ಮಕ್ಕಳ ದಿನನಿತ್ಯ ಎಷ್ಟೋ ಪ್ರಕರಣಗಳು ಅತ್ಯಾಚಾರ ಪ್ರಕರಣಗಳು ನಡೆಯುತ್ತೆ ಹಾಗಾದ್ರೆ ಅವ್ರಿಗೆಲ್ಲ ನೀವು ಗ್ಯಾರಂಟಿ ಕೊಡ್ತೀರಾ ಜಮೀರ್ ಅಹಮದ್ ಖಾನ್ ಅವ್ರೆ ಸೌಂದರ್ಯ ನೋಡುವವರ ಕಣ್ಗಳಲ್ಲಿರುತ್ತೆ ಮಾತಾಡೋವರ ಬಾಯಲ್ಲ ಸೊ ಡೆಫಿನೆಟ್ಲಿ ನೀವು ಹಿಜಾಬ್ ಬಗ್ಗೆ ಮಾತಾಡ್ತಿರೋ ಮಾತಾಡಲ್ವೋ ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ನಮ್ಗೆ ಅದರಲ್ಲಿ ಯಾವ ಆಕ್ಷೇಪನೂ ಇಲ್ಲ ಅಂಡ್ ಮಾಧ್ಯಮಗಳು ಟ್ವಿಸ್ಟ್ ಮಾಡಿಬಿಡ್ತವೆ ಟರ್ನ್ ಮಾಡಿಬಿಡ್ತವೆ ಅನ್ನುವಂತ ಗೂಬೆ ಕೂರ್ಸ ಪ್ರಯತ್ನ ಮಾಡಬೇಡಿ ಮಾತಾಡೋದೆಲ್ಲ ಮಾತಾಡಿ ಆಮೇಲೆ ತಾನೇನು ಮಾತಾಡಿಲ್ಲ ಅನ್ನೋ ತರದಲ್ಲಿ ತಿಪ್ಪೆ ಸಾರ್ಸಕ್ ಬರಬೇಡಿ ಅಂಡ್ ನೀವೊಂದು ಪಕ್ಷದಲ್ಲಿದ್ದೀರಾ ಪಕ್ಷದಲ್ಲಿ ಒಬ್ಬ ಪಕ್ಷದ ಅಧ್ಯಕ್ಷರು ಕೆಲವೊಂದು ರೂಲ್ಸ್ ಸೆಟ್ ಮಾಡಿದ್ದಾರೆ ಆ ರೂಲ್ಸ್ ನೀವು ವೈಲೇಟ್ ಮಾಡಿದ್ದೀರಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ನಿಮಗೂ ಬಿಟ್ಟಿದ್ದು ನಾಳೆ ಅವ್ರು ನಿಮ್ಗೆ ನೋಟಿಸ್ ಕೊಡ್ತಾರೋ ಅಥವಾ ನಿಮ್ಮ ಮೇಲೆ ಏನಾದರೂ ಕ್ರಮ ತಗೊಳ್ತಾರೋ ಅಥವಾ ನೀವು ನಾನು ಮಾತಾಡೇ ಮಾತಾಡ್ತೀನಿ ಅಂದಿದ್ದಕ್ಕೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಿರೋ ದಟ್ ಇಸ್ ನನ್ ಆಫ್ ಅವರ್ ಬಿಸ್ನೆಸ್ ಬಟ್ ನಮ್ಮ ಬಿಸ್ನೆಸ್ ಏನು ಸುದ್ದಿಯನ್ನು ತೋರಿಸೋದು ಡಿ ಕೆ ಶಿವಕುಮಾರ್ ಹಿಂಗೆ ಇವತ್ತು ಹೀಗೆ ಅಂದಿದ್ದಾರೆ ಇವರು ಜಮೀರ್ ಅಹಮದ್ ಖಾನ್ ಅಂತ ಆಮೇಲೆ ನಿಮ್ಮ ಪಕ್ಷ ಉಂಟು ನೀವುಂಟು ಆದರೆ ಮಕ್ಕಳ ವಿಚಾರದಲ್ಲಿ ಸೌಂದರ್ಯ ಮುಚ್ಕೋಬೇಕು ಸೌಂದರ್ಯ ಕಾಣಬಾರ್ದು ಇವೆಲ್ಲ ಮಕ್ಕಳ ವಿರೋಧಿ ಹೇಳಿಕೆಗಳು ಸೊ ಇಂತಹ ಹೇಳಿಕೆಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ನಿಮ್ಮ ಧರ್ಮದಲ್ಲಿ ಏನಿದೆ ನೀವು ಹಿಜಾಬ್ ಪರಾನೋ ಅಥವಾ ಏನು ಅದನ್ನು ನೀವು ಹೇಳ್ಕೊಳ್ಳಿ ಯಾರು ಬೇಡ ಅಂದರೆ ಇಟ್ಸ್ ಅಪ್ ಟು ಯು ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ನೀವೇನು ಬೇಕಾದರೂ ಹೇಳ್ಬೋದು ಹಂಗಂತ ಈ ದೇಶದ ಐಕ್ಯತೆ ಭದ್ರತೆಗೆ ಅಥವಾ ಈ ದೇಶದ ಕಾನೂನಿಗೆ ವಿರುದ್ಧವಾಗಿ ಮಾತಾಡೋದಂಥದ್ದಲ್ಲ ನಿಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ಹಿಜಾಬ್ ಬುರ್ಕಾ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಹೇಳಿ ಆದರೆ ಹೇಳೋ ಬರದಲ್ಲಿ ಸಾರಾ ಸಗಟಾಗಿ ಹೆಣ್ಮಕ್ಳ ಸೌಂದರ್ಯ ಅದು ಇದು ಅಂತ ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡಬೇಡಿ ರೇಪ್ ಜಾಸ್ತಿ ಆಗ್ಬಿಡುತ್ತಂತೆ